Hi my dear friends and viewers, welcome to Kamadenu Kitchens and Creations. ಬನ್ನಿ ನಾವಿವತ್ತೊಂದು ಸೂಪರ್ ಆದಂತಹ ಬೇಸಿಗೆಯಲ್ಲಿ ತಂಪು ಕೊಡುವಂತಹ ಮೊಳಕೆ ಕಾಳಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅಜಲ್ಲಿ ತುಂಬ ದೋಸೆ ಇಡ್ಲಿ ಚಪಾತಿಗೆ ಮುದ್ದೆ ರೈಸ್ಗೆ ಸೂಪರ್ ಕಾಂಬಿನೇಷನು ನೋಡಿ. ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಈ ರೀತಿ ಬಟಾಣಿ ಮತ್ತು ಕಡಲೆಕಾಳನ್ನ ತಗೊಂಡು ಅದರಲ್ಲಿ ನೋಡಿ ಹೆಸರುಕಾಳು ತೊಗೊಂಡಿದ್ದೀನಿ. ಇದು ಒಂದು ಆರ್ಗ್ ಅಂಗಡಿಯಲ್ಲಿ ಸಿಗುತ್ತೆ. ಇದು ಹೆಸರುಕಾಳಲ್ಲಿ ತುಂಬ ತಂಪಿದು ಬೇಸಿಗೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ತಂಪು ಕೊಡುತ್ತೆ ದೊಡ್ಡವ್ರಿಗೆ. ಸೊ ಅದಕ್ಕೆ ನಾನು ಈ ಹೆಸರುಕಾಳು ತೊಗೊಂಡಿದ್ದೀನಿ. ನಿಮಗೆ ಈ ಥರ ಹೆಸರುಕಾಳು ಇಲ್ಲಾಂದರೆ ನಾರ್ಮಲ್ ಹೆಸರುಕಾಳು ಕೂಡ ನೀವು ಮೊಳಕೆ ಕಟ್ಟು ತಗೋಬಹುದು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಇದನ್ನು. ನಂತರ ನೋಡಿ ಬನ್ನಿ ಇವಾಗ ಮೊಳಕೆಕಾಳಿನ ಸಾರು ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಇದನ್ನು ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಸೊ ಇದನ್ನು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ, ಆದಷ್ಟು ಪಾತ್ರೆಯಲ್ಲಿ ಬೇಗ ಬೆಂದುಬಿಡುತ್ತೆ. ನಾವು ಮೊಳಕೆ ಕಟ್ಟಿರ್ತೀವಲ್ಲ ಅದರಿಂದ ಏನು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಮತ್ತೆ ನೋಡಿ ಕಾಳಿಗೆ ಒಂದು ಎರಡು ಸತಿ ನೀರು ಹಾಕಿ ಎರಡು ಸತಿ ವಾಶ್ ಮಾಡಿಕೊಂಡು ನಾನು ಇದನ್ನು ತಗೊಂಡು, ಸೊ ನಾನು ಬಿಸಿ ಕಾಯಿಸಿಕೊಂಡಂತಹ ಬಿಸಿ ನೀರಿಗೆ ಈ ಕಾಳನ್ನು ಸೇರಿಸ್ತಾ ಇದ್ದೀನಿ. ಥರ ಕಾಳು ಸಾರು ಬೇಸಿಗೆಯಲ್ಲಿ ತುಂಬ ತಂಪು ಒಳ್ಳೆಯದು, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಇವಾಗ ನಾನು ಒಂದು ಎರಡು ಮೀಡಿಯಮ್ ಸೈಜು ಆಲೂಗಡ್ಡೆಯನ್ನು ತಗೊಂಡು ಈ ರೀತಿ ಒಟ್ಟನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಒಟ್ಟು ಸಮೇತನ ಹಾಕ್ಕೋಬಹುದು, ಇಲ್ಲ ಈ ರೀತಿ ಬೇಕಾದ್ರೂ ತಗೋಬಹುದು. ಅದನ್ನು ಒಂದಾದಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಕಾಳು ಸಾರುಗಳಿಗೆ ತುಂಬ ದಪ್ಪ ಬೇಡ ಅಂತ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು, ಸೊ ಅದೆಲ್ಲ ಕಾಳು ಒಂದು ಕುದಿ ಬಂದ ನಂತರ ಈ ಆಲೂಗಡ್ಡೆನ ಅದಕ್ಕೆ ಸೇರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನಮ್ಮ ಕಾಳೆಲ್ಲ ಒಂದು ಅರ್ಧದಷ್ಟು ಬೆಂದಿದೆ ನೋಡಿ. ಇವಾಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೆ, ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ, ಒಂದು ಎರಡು ಈರುಳ್ಳಿ, ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಒಂದು ಎರಡು ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಮನೆಯಲ್ಲೇ ಮಾಡಿಕೊಂಡಂಥ ಸಾಂಬಾರು ಪೌಡ್ರು ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ. ನಂತರ ಇವಾಗ ನೋಡಿ ಒಂದು ನಾನು ಇದಕ್ಕೆ ರುಬ್ಕೊಳ್ಳೋದಕ್ಕೆ ಒಂದೂವರೆ ಈರುಳ್ಳಿನ ತೊಗೊಂಡು ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಂಗೆ ಇಟ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇಲ್ಲ ಹಂಗೇನೂ ಹಸಿಯಾಗಿ ಹಾಕ್ಕೋಬಹುದು, ಬಟ್ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ನೋಡಿ. ಇವಾಗ ನೋಡಿ ಒಂದು ಸ್ವಲ್ಪ ಅದು ಫ್ರೈ ಆದ ನಂತರ ಚಕ್ಕೆ ಮತ್ತು ಗಸಗಸೆಯನ್ನು ಅದಕ್ಕೆ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ನಂತರ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಸಿ ಕೊಬ್ಬರಿ ಆದಷ್ಟು ಫ್ರೆಶ್ ಆಗಿರುವ ಹಸಿ ಕೊಬ್ಬರಿನ ಒಂದು ಬೌಲಷ್ಟು ತೊಗೊಂಡಿದ್ದೆ. ಸೊ ಒಂದು ಇಡಿಯಷ್ಟು ಕೊಬ್ಬರಿನ ಇದಕ್ಕೆ ಸೇರಿಸ್ತಿದ್ದೀನಿ ನೋಡಿ. ಈ ಥರ ಬೇಸಿಗೆಯಲ್ಲಿ ಆದಷ್ಟು ವಾರಕ್ಕೊಂದ್ಸತಿ ಆದರೂ ಈ ಥರ ಕಾಳು ಸಾಂಬಾರು ಮಾಡಿ ಮನೆಯಲ್ಲಿ. ತುಂಬ ಮೊಳಕೆ ಕಾಳು ಸಾಂಬಾರು ತುಂಬ ತಂಪು ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾವು ಹುರಿದ್ಕೊಂಡಂಥ ಮಸಾಲೆ ಮತ್ತು ತೊಗೊಂಡಂಥ ಧನಿಯಾ ಪೌಡ್ರು ಸಾಂಬಾರು ಪುಡಿ ಅಚ್ಚಕಾರದ ಪುಡಿನೂ ಅದಕ್ಕೆ ಸೇರಿಸಿದೆ. ಇಂತ ಇದು ಅರ್ಧ ಗ್ರೈಂಡ್ ಮಾಡ್ಕೊಂಡು ನಂತರ ಸ್ವಲ್ಪ ಕಾಳನ್ನು ಒಂದು ಕಪ್ಪಷ್ಟು ನೋಡಿ ಕಾಳು ನಾನು ತೊಗೊಂಡೆ ಅರ್ಧ ಬೆಂದಿರುವ ಕಾಳನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಅದೊಂದು ಸ್ವಲ್ಪ ಅರ್ಧ ಗ್ರೈಂಡ್ ಆದಮೇಲೆ ಕೊತ್ತಂಬರಿ ಮತ್ತು ಕಾಳನ್ನು ನಾನು ಅದಕ್ಕೆ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಇವಾಗ ಆ ಮಸಾಲೆನ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ. ಸೊ ಮಿಕ್ಸಿ ಜಾರ್ನ ಮಸಾಲೆ ನೀರನ್ನೆಲ್ಲ ಸೇರಿಸಿ ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಕಲಿಸ್ಕೋಬೋದು. ಆದಷ್ಟು ನೀರಿಗೂ ಬೇಡ ಗಟ್ಟಿಯಾಗಿಲ್ಲದ್ರೆ ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದೊಂದು 15 ನಿಮಿಷ ಕುದಿ ಬರಬೇಕಾಗುತ್ತೆ ನೋಡಿ ಸಾಂಬಾರು. ಒಂದು 15 ನಿಮಿಷ ಆದಮೇಲೆ ಕುದಿ ಬಂದ ನಂತರ ಅದಕ್ಕೆ ಒಗ್ಗರಣೆನ ಕೊಡೋಣ. ಇವಾಗ ನೋಡಿ ಒಗ್ಗರಣೆಗೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡೆ ನಾನು. ನಂತರ ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಳ್ತಿದ್ದೀನಿ. ಆದಷ್ಟು ತುಂಬ ಟೇಸ್ಟ್ ಇರುತ್ತೆ ಸಾಂಬಾರಿಗೆ, ಯಾವುದಕ್ಕೆ ಆಗಲಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡೋದ್ರಿಂದ ಅದರ ಟೇಸ್ಟ್ ಡಬಲ್ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ನಮಗೆ ಟೇಸ್ಟಲ್ಲಿ. ಇವಾಗ ಸಾಸಿವೆ ಕರಿಬೇವು ಒಂದು ಅರ್ಧ ಈರುಳ್ಳಿನ ಒಗ್ಗರಣೆ ಕೊಟ್ಬಿಟ್ಟು, ಸೊ ಈ ಸಾಂಬಾರು ಇವಾಗ ನಾವು ಒಗ್ಗರಣೆ ಕೊಡೋಷ್ಟೊತ್ತಿಗೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಅಷ್ಟು ಘಮ ಇರುತ್ತೆ ಸಾಂಬಾರು, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಒಂದು ಚಿಟಿಕೆ ಇಂಗುವನ್ನು ಸೇರಿಸಿದ್ದೀನಿ ನಾನು, ಏಕೆಂದರೆ ಕಾಳು ಗ್ಯಾಸ್ಟಿಕ್ ಇರುತ್ತಲ್ಲ ಅದರಿಂದ ಒಂದು ಚಿಟಿಕೆಯಷ್ಟು ಇಂಗುವನ್ನು ಸೇರಿಸಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಎಷ್ಟು ಸಿಂಪಲ್ಲಾಗಿ ನಮ್ಮ ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಯ್ತಲ್ಲ, ನೋಡೋಕ್ಕೆ ಅಲ್ಲ ರೀ ತಿನ್ನಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ದೋಸೆ ಚಪಾತಿ ಇಡ್ಲಿ ಮತ್ತು ಅನ್ನ ಮುದ್ದೆಗೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಬಿಸಿ ಬಿಸಿ ಮೊಳಕೆ ಕಾಳು ಸಾಂಬಾರು ಮುದ್ದೆ ಮತ್ತು ರೈಸು ತುಂಬ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ನಮ್ಮ ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಯಿತಲ್ಲ. ಸೊ ನೆಕ್ಸ್ಟ್ ನೀವು ಮಿಸ್ ಮಾಡಿದಿರಾ ನೀವು ಮನೆಯಲ್ಲಿ ಸಾಂಬಾರು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.